ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು. ಹಾಯ್, ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಮೇಡಮ್. ತಮ್ಮ ಹೆಸರು? ಕುಮುದ. ಏನು ಓದ್ತಾ ಇದ್ದೀರಿ? ಇಂಜಿನಿಯರಿಂಗ್. ಎಲ್ಲಿ ಓದ್ತಿದ್ದೀರಿ? ಇಲ್ಲೇ BMS ಕಾಲೇಜ್. ಓ, BMS ಕಾಲೇಜ್ ಸ್ಟೂಡೆಂಟ್ ರೀ, ಇಲ್ಲೇ ಪಕ್ಕದಲ್ಲೇ. ಇವತ್ತು ಕ್ಲಾಸ್ ಇತ್ತು, ಮುಗಿತಾ? ಕ್ಲಾಸ್ ಇದೆ, ನಮಗೆ ಎಕ್ಸಾಮ್ಗೆ ಓದ್ಕೊಳಕ್ಕೆ ಹಾಲಿಡೇಸ್ ಇದೆ. ಓಕೆ, ಅಂದರೆ ಎಕ್ಸಾಮ್ಸ್ಗೆ ಹಾಲಿಡೇಸ್ ಕೊಟ್ಟಿದ್ದಾರೆ. ಚೆನ್ನಾಗಿ ಓದ್ರಿ, ಚೆನ್ನಾಗಿ ಹೆಸರು ತಗೊಳ್ಳಿ, ಮಾರ್ಕ್ಸ್ ತಗೊಳ್ಳಿ, ಮನೆಯಲ್ಲಿ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದುಕೊಡಿ. ಮೇಡಮ್, ನೀವು? ನಾವು SLC ಮಾಡಿದ್ದೀವಿ. ಮಾಡಿದ್ದೀರಿ, ಯಾವ ಊರವರು? ನಾವು ಮಂಡ್ಯದವರು. ಮಂಡ್ಯದ ಕೋಣಕುಂಟೆ ಕ್ರಾಸಲ್ಲಿ ಇರೋದು. ಮಂಡ್ಯ ತಾವೆ ಎಲ್ಲಿ ನೀವು? ಮಂಡ್ಯ KM ದೊಡ್ಡಿ. KM ದೊಡ್ಡಿ. ನಾವು ಹಲಗೂರವ್ರೆ, ಮಲವಳ್ಳಿ ತಾಲೂಕು ನಮ್ದು. ನಮ್ದು ಮಲವಳ್ಳಿ ತಾಲೂಕು, KM ದೊಡ್ಡಿ ಹತ್ರನೇ ಆಯ್ತು. ಮೇಡಮ್, ನೀವು ಯಾವ್ದಾದ್ರು ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತೀರಾ? ಯಾವ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ? ಯೂಟ್ಯೂಬ್ ಅಂದ್ರೆ ಹೇಳಕ್ಕಾಗಲ್ಲ, ಎಲ್ಲ ನೋಡ್ತೀನಿ. ಎಲ್ಲ ನೋಡ್ತೀನಿ. ನೀವು ಯಾವ್ದು ನಿಮ್ಗೆ ಫೇವ್ರೇಟ್ ಚಾನಲ್? ಚಾನಲ್ ಅಂದ್ರೆ ನಾವು ಇಂದ್ರ ಸ್ಟಡೀಸ್ ನೋಡೋದು. ಎಂಟರ್ಟೈನ್ಮೆಂಟ್ ಅಂದ್ರೆ ಏನಂದ್ರು ಕಾಮಿಡಿ. ಬಾಸ್, ಈ ಸೀರೆಯ ನಿಖರವಾದ ಬೆಲೆ ನೀವು ಹೇಳ್ತೀರಾ? ಏನಾದ್ರು ಆತರ ನೋಡ್ತೀರಾ? ಓಕೆ, ಇವತ್ತು ಏನಿಲ್ಲ, ಒಂದು 5 questions ಕೇಳ್ತೀವಿ. ಆ ಕ್ವಶನ್ಸ್ ಅಲ್ಲಿ ನಿಮ್ಗೆ ಆನ್ಸರ್ಸ್ ಗೊತ್ತಿದ್ರೆ ನಿಮ್ಮ ಹ್ಯಾಂಡ್ಸ್ ಎತ್ತಿ ಅವ್ರಿಗೆ ಅವಕಾಶ ಕೊಡ್ತೀವಿ. ಅವ್ರು ಆನ್ಸರ್ ಮಾಡಿದ್ರೆ, ಯಾರು ಹೆಚ್ಚಾಗಿ ಆನ್ಸರ್ ಮಾಡ್ತೀರಿ ಅವ್ರಿಗೊಂದು ಗಿಫ್ಟ್ ಕೊಡ್ತೀವಿ. ರೆಡಿನಾ ಮೇಡಮ್? ಮೇಡಮ್, ಮೊದಲನೇ ಕ್ವಶನ್ ನಿಮಗೆ. ಮುಂಗಾರು ಮಳೆ ಸಿನಿಮಾದ ನಿರ್ದೇಶಕರ ಹೆಸರೇನು? ಯೋಗರಾಜ್ ಭಟ್. ನೀವು ಗೆಸ್ ಮಾಡ್ತೀರಾ? ಅದೇ, ಯೋಗರಾಜ್ ಭಟ್. ಓಕೆ, ರೈಟ್ ಆನ್ಸರ್. ಓಕೆ, ಎರಡನೇ ಪ್ರಶ್ನೆ. ಪ್ರಭುದೇವ ಹಾಗೂ ಶಿವಣ್ಣನವರು ಒಟ್ಟಿಗೆ ಅಭಿನಯಿಸುತ್ತಿರುವ ಸಿನಿಮಾ ಯಾವುದು? ಈಗ ಅಪ್ಕಮಿಂಗ್ ಸಿನಿಮಾ ಬರ್ತಾ ಇದೆ, ನೋಡಿರ್ಬೋದು. ಸಾಂಗ್ ಎಲ್ಲ ಬಿಡ್ತಾ ಇದ್ದಾರೆ. ಅವ್ರದ್ದು ಅದನ್ನು ನಿರ್ದೇಶನ ಮಾಡಿರೋರು ಯೋಗರಾಜ್ ಭಟ್ಟೆ. ಗೆಸ್ ಮಾಡಿ, ಗೆಸ್ ಮಾಡಿ. ಅದು ಅದು ಏನಂತಂದ್ರೆ, ಈ ವರ್ಣಮಾಲೆಯಲ್ಲಿ ಕಕ್ಕ ಗಗ್ಗನ ಆ ಥರ ಇದೆ. ನಿಮಗೆ ನನಗೂ ಕ್ಲೂ ಕೂಡ ಗೊತ್ತಾಗ್ತಿಲ್ಲ, ನೀವೇ ಹೇಳ್ಬಿಡಿ. ಗೊತ್ತಿಲ್ಲ. ಗೊತ್ತಿಲ್ವಾ? ಒಂದು ಡ್ಯಾನ್ಸು ಕೂಡ, ಇಬ್ರು ಒಂದೇ ಶರ್ಟ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಅದೇ ಥರ ಹೇಳಿ ಹೇಳಿ. ಇಲ್ಲ ಇಲ್ಲ ಇಲ್ಲ, ಧರ್ಮಕನೋ ಏನೋ ಇರ್ಬೇಕು. ಬಟ್ರೆ ನೀವು ಶೀರ್ಷಿಕೆ ಇಟ್ಟಿರೋದು ಹೇಗಿದೆ ಅಂತಂದ್ರೆ ಜನಗಳ ಬಾಯಲ್ಲಿ ಬರ್ತಾನೇ ಇಲ್ಲ. ಸರಿ, ನಾನೇ ಆನ್ಸರ್ ಹೇಳ್ಬಿಡ್ತೀನಿ. ಕರ್ನಾಟಕ ದಮನಕ. ಈಗ್ಲಾರು ಕೇಳ್ತೀನಿ ರೀ ಬಟ್ರೆ, ನೋಡ್ತಾ ಇದ್ರೆ ನೀವೇನಾರು ಇನ್ನೊಂದ್ಸರಿ ಹೇಳಿಸ್ತೀನಿ ರೀ. ಕರ್ನಾಟಕ ದಮನಕ. ಕರ್ನಾಟಕ ದಮನಕ. ನೀವು ಕರ್ನಾಟಕ ದಮನಕ. ಇದಕ್ಕಾದ್ರೂ ನಾನು ಪ್ರೈಸ್ ಕೊಡಬೇಕು. ಹೇಳಿದ್ನಾದ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ ಕೊಡೋಣವಾ. ಇದು ಈ ಪ್ರಶ್ನೆ ಬಂದು ನಿನ್ನ ಕಾಲದ್ದಲ್ಲ, ಮಮ್ಮಿಯವ್ರ ಕಾಲದ್ದು ಅನ್ಸುತ್ತೆ. ನೋಡೋಣ, ಸಾಧ್ಯ ಆದರೆ ನೀನು ಹೇಳ್ಬೋದೇನೋ. ಸಿಪಾಯಿ ಚಿತ್ರದಲ್ಲಿ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಎಂದು ರವಿಚಂದ್ರನ್ ಜೊತೆ ಹೆಜ್ಜೆ ಹಾಕಿದ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ನಾನೇನು ಅನ್ಕೊಂಡಿದ್ದೆ, ಅದೆಲ್ಲ ನೋಡಿರಲ್ಲ ಸಿನಿಮಾ ಅಂತ ಅನ್ಕೊಂಡಿದ್ದೆ. ಗ್ರೇಟ್ ಗ್ರೇಟ್, ಖುಷಿ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟು ಪ್ರಶ್ನೆಗೆ ಉತ್ತರ ಹೇಳಿದ್ಯಾ? ಎರಡು. ನೀವು? ಒಂದು ಇಲ್ವಾ? ಹೌದು, ಫಸ್ಟ್ ಯೋಗರಾಜ್ ಬಿಟ್ಟು ನೀವು ಹೇಳಿದ್ದಲ್ಲ. ಯಾರು ಹೇಳಿದ್ದು? ಯಾರೋ ಒಬ್ರು. ಓಕೆ, ನಾಲ್ಕನೇ ಪ್ರಶ್ನೆ. ಕೆಂಪೇಗೌಡ ಚಿತ್ರದಲ್ಲಿ ಸುದೀಪ್ ರವರಿಗೆ, ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರ್ ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಗ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ, ವಿಲನ್ ಆಗಿ ಅಭಿನಯಿಸಿದ ನಟ ಯಾರು? ರವಿಶಂಕರ್. ಇವ್ರು ಏನ್ ಮಾಡ್ತಿದ್ದಾರೆ, ಟಕ್ ಟಕ್ ಅಂತ ಹೇಳ್ತಿದ್ದಾರೆ, ಆದ್ರೆ ಸ್ಕೂಲಲ್ಲಿ ನಿನ್ ಕೈ ಯಾವಾಗ್ಲೂ ಎತ್ತೇ ಇಲ್ವೇನಪ್ಪ? ಎಕ್ಸೈಟ್ಮೆಂಟ್ಗೆ ಫಸ್ಟ್ ನಾನು ಹೇಳ್ಬೇಡ ಅಂತ ಅಂದ್ರೆ, ಬೇರೆದ್ರಲ್ಲೆಲ್ಲ ಬಜಾರ್ ಒತ್ತಿ ಆನ್ಸರ್ ಮಾಡಿ ಅಂತಿರಲ್ಲ, ನಮ್ಮ ಹತ್ರ ಬಜಾರ್ ಇಲ್ಲ. ನಮ್ದು ಪ್ರಾಬ್ಲಮ್ ಅಲ್ಲ, ನಮ್ಮ ಇನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಹತ್ರ ಅಷ್ಟಿನ್ನ ಬಜೆಟ್ ಇಲ್ಲ. ಬಜೆಟ್ ಬರ್ಲಿ,
ನಿಮ್ಮಂಥವರೆಲ್ಲ ನೋಡಲಿ, ಸಬ್ಸ್ಕ್ರೈಬರ್ಸ್ ಇನ್ನೂ ಹೆಚ್ಚಾಗಲಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ಆಮೇಲೆ ಬಜಾರ್ ಏನು ದೊಡ್ಡ ಬೆಲ್ಲೆ ತಗೊಂಬಂದು ಇಟ್ಬಿಡ್ತೀವಿ. ಓಕೆ, ಮುಂದಿನ ಕ್ವಶನ್ ಹೋಗೋಣವಾ? ಇದನ್ನು ಕರೆಕ್ಟಾಗಿ ಹೇಳಿದ್ರೆ ಗುರುಗಳೇ ಇದನ್ನು ಕರೆಕ್ಟಾಗಿ ಹೇಳ್ತಾರ ನೋಡ್ಕೊಳ್ಳಿ. ಪ್ರೇಮಲೋಕ ಸಿನಿಮಾದ ನನ್ನ ಕ್ವಶನ್ನೇ ಕೇಳಲಿಲ್ವಲ್ಲ, ಪೂರ್ತಿ ಮಾಡಲೇ ಇಲ್ವಲ್ಲ, ಈಗ ಬೇರೆ ಕೇಳ್ತೀನಿ. ಇಲ್ಲ, ನನ್ನ ಕ್ವಶನ್ ಅದಲ್ಲ. ಪ್ರೇಮಲೋಕ ಸಿನಿಮಾದಲ್ಲಿ ಒಂದು ಹಾಡಲ್ಲಿ ಇಬ್ಬರು ಮೇರು ನಟರು ಬರ್ತಾರೆ. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ಆಯ್ತಾ? ಆ ನಟರ ಹೆಸರೇನು? ಇಬ್ರ ಹೆಸರು ಹೇಳ್ಬೇಕು. ಸುಂದರ ಯುವಕ ದುಷ್ಯಂತ ರಾಜ ವಿಷ್ಣುವರ್ಧನ್ ಪ್ರಭಾಕರ್. ಕರೆಕ್ಟ್, ವಿಷ್ಣುವರ್ಧನ್ ಅಂಡ್ ಪ್ರಭಾಕರ್ ಬರ್ತಾರೆ, ಕರೆಕ್ಟ್ ಆನ್ಸರ್. ಆದ್ರೆ ಇದಕ್ಕೆ ಹಿಂದೆ ಇತ್ತಲ್ವಾ ಅದೇ ಕ್ವಶನ್ ಇದ್ದಿದ್ದು. ನಾನು ಕ್ವಶನ್ ಫುಲ್ ಮಾಡಕ್ ಮುಂಚೆ ಇವ್ರು ಹೇಳಿದ್ರಿಂದ ನಾನು ಕ್ವಶನ್ ಚೇಂಜ್ ಮಾಡಿದೆ. ಓಕೆ, ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ನೀವ್ ಎಷ್ಟು ಕ್ವಶನ್ ಆನ್ಸರ್ ಮಾಡಿದಿರಿ? ನಾವು ಗೊತ್ತಿಲ್ಲ ಸರ್, ನೀವೇ ನೋಡ್ಕೊಳ್ಳಿ. ನೀವ್ ಎಷ್ಟು ಕ್ವಶನ್ ಆನ್ಸರ್? ಎರಡು. ಎರಡು? ನಾನು ಮೂರು. ಮೂರು. ಓಕೆ, ಮಗಳೇ ಗಾಯತ್ರಿ ಅಲ್ವಾ ನಿಮ್ಮ? ಜ್ಯೋತಿ. ಜ್ಯೋತಿ. ಜ್ಯೋತಿ ಮೇಡಮ್ ಅವರು ಮೂರು ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಕುಮುದ ಅವರು ಐದು ಕ್ವಶನ್ನಲ್ಲಿ ಎರಡು ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕ್ಲಾಪ್ ಇನ್ ಕನ್ನಡದ ಕಡೆಯಿಂದ ಉಡುಗೊರೆಯನ್ನು ನೀಡೋಣ. ನಾವು ಕೇಳಿದ ಐದು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ್ದಾರೆ ಜ್ಯೋತಿ ಮೇಡಮ್ ಅವರು. ಅವರಿಗೆ SIT ಮೊಬೈಲ್ ಟ್ರೈನಿಂಗ್ ಆ್ಯಂಡ್ ಸರ್ವಿಸಿಂಗ್ ಅಕಾಡೆಮಿ ಕಡೆಯಿಂದ ಈ ಸಣ್ಣ ಉಡುಗೊರೆ. ಇವರು SIT ಅವರು ಏನಂತಂದರೆ, ನೀವೇನಾದ್ರು ಒಂದು ಮೊಬೈಲ್ ಅಂಗಡಿ ಸ್ಟಾರ್ಟ್ ಮಾಡ್ತಿದ್ದೀರಿ, ಅಲ್ಲಿ ಮೊಬೈಲ್ ಸರ್ವಿಸು ರಿಪೇರಿಂಗು ಕೊಡಬೇಕು ಅನ್ನೋ ಒಂದು ಸರ್ವಿಸ್ ಆಸೆ ಇದ್ದರೆ ನಿಮಗೆ ಈ ಅಕಾಡೆಮಿಯಲ್ಲಿ ನೀವು ಮೊಬೈಲ್ ರಿಪೇರಿಂಗ್ ಕಲಿತು ಜನಗಳಿಗೆ ಸರ್ವಿಸ್ ಕೊಡ್ಬೋದು. ಅವರು ನಮಗೆ ಈ ಒಂದು ಪುಟ್ಟ ಉಡುಗೊರೆ ನಮ್ಮ ಅತಿಥಿಗಳಿಗೆ ಕೊಟ್ಟಿದ್ದಾರೆ SIT ಮೊಬೈಲ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಕಡೆಯಿಂದ ಈ ಒಂದು ನೆಕ್ ಬ್ಯಾಂಡ್. ಥ್ಯಾಂಕ್ ಯು ಸರ್. ಐದು ಪ್ರಶ್ನೆಗಳಲ್ಲಿ ಪೈಪೋಟಿ ಕೊಟ್ಟು ಅಮ್ಮನಿಗೆ ತಕ್ಕ ಮಗಳಾಗಿ ಕುಮುದ ಅವರು ಆಟಾಡಿದ್ದಾರೆ. ಎರಡು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದಾರೆ. ಅವರಿಗೆ ಮೈ ಡ್ರೀಮ್ ಗಾರ್ಡನ್ ಅವರ ಕಡೆಯಿಂದ ಈ ಇಂಡೋರ್ ಪ್ಲ್ಯಾಂಟ್ ತಗೊಳ್ಳಿ. ಇದು ಹೇಗೆ ಬೆಳೆಯುತ್ತೆ, ಹಾಗೆ ನಿಮ್ಮ ಎಜುಕೇಷನ್ನು ತುಂಬ ಬೆಳೆಯಲಿ, ನೀವು ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ಕೇಳ್ತಾ, ಈ ದೇವಸ್ಥಾನದ ಮುಂದೆ ನಿಮ್ಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ, ಈ ಪ್ರಶ್ನೆಗಳಿಗೆ ಉತ್ತರಗಳಾಕಿ, ಇನ್ನು ಏನೇನು ಪ್ರಶ್ನೆಗಳನ್ನ ಕೇಳ್ಬೋದು ಅದನ್ನು ಹಾಕಿ, ಅದನ್ನು ನಾವು ಆಟ ಆಡಿಸ್ತಾ ಅತಿಥಿಗಳನ್ನ ಕೇಳ್ತೀವಿ. ಥ್ಯಾಂಕ್ ಯು.